ಪ್ರಿಯ ವೀಕ್ಷಕರೇ, ಶುಭಾಶೀರ್ವಾದದೊಂದಿಗೆ ಬೆಟ್ಟದ ಬೆಳಕು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿವಸದ ವಿಷಯ ವೈರಲ್ ಅರ್ಥರೈಟಿಸ್ ಅಂದರೆ ಏನು? ನೋಡಿ, ಎಲ್ಲ ಡಾಕ್ಟರ್ಸ್ ಏನು ಮಾಡ್ತಾರೆ, ಆ ಭಾಷೆನ ಇಂಗ್ಲೀಷ್ನಲ್ಲೇ ಹೇಳ್ತಾರೆ. ಕನ್ನಡದಲ್ಲಿ ಕೇಳಿದರೆ ಅವರಿಗೆ ಗೊತ್ತಿರೋದಿಲ್ಲ, ನಿಮಗೆ ಏನು ಅಂತ ಅರ್ಥ ಆಗೋದಿಲ್ಲ. ಯಾಕೆಂದರೆ ಬಹುತೇಕ ಕಾಯಿಲೆಗಳನ್ನು ನಿಮ್ಮ ಆಹಾರ ವಿಹಾರ ಮತ್ತು ಮನೆ ಮದ್ದಲ್ಲೇ ಸರಿ ಮಾಡ್ಕೋಬೋದು, ಆದರೆ ನೀವು ಅದಕ್ಕೆ ಡಾಕ್ಟ್ರ್ ಮೊರೆ ಹೋಗ್ತೀರಾ. ನಮ್ಮಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಪುಸ್ತಕವನ್ನು ಬರೆದಿದ್ದೇವೆ. ಆ ಪುಸ್ತಕದ ಹೆಸರು 108 ಕಾಯಿಲೆಗಳಿಗೆ ತಾವೇ ವೈದ್ಯರು ಅಂತ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ, 108 110 ಕಾಯಿಲೆಗೆ ನಾವು ಈ ಮನೆ ಔಷಧಿ ಮನೆ ಮದ್ದನ್ನು, ಒಂದಲ್ಲ 35-55 ಪರ್ಯಾಯ ಔಷಧಿಗಳನ್ನು ನಾವು ಬರೆದಿದ್ದೇವೆ. ಅದನ್ನು ನೀವು ನೋಡ್ಕೊಂಬಿಟ್ರೆ ಬಹುತೇಕ ಕಾಯಿಲೆಗಳು ಗುಣ ಆಗುತ್ತೆ. ವೈರಲ್ ಅರ್ಥರೈಟಿಸ್ ಅಂದರೆ ಏನು? ಒಂದು ರುಮಟೈಡ್ ಅರ್ಥರೈಟಿಸ್ ಇದೆ, ಮತ್ತೊಂದು ಬರೇ ಅರ್ಥರೈಟಿಸ್ ಇದೆ, ಆಮೇಲೆ ಸೌಕ್ಲಿದೆ. ಇದು ಸಂಧಿವಾತದ ಒಂದು ರೋಗ. ಅರ್ಥರೈಟಿಸ್ ಅಂದರೆ ಸಂದು, ಅದು ಮಂಡಿ ಸಂಧಿ ಆಗ್ಬೋದು, ಕೈ ಸಂಧಿ ಆಗ್ಬೋದು, ಅಥವಾ ನಿಮ್ಮ ಬೆನ್ನುಮೊಳೆಯ ಸಂದುಗಳಾಗ್ಬೋದು. ಯಾವುದೇ ಸಂದುಗಳಲ್ಲಿ ಈ ವೈರಲ್ ಅರ್ಥರೈಟಿಸ್ ಅಂದರೆ, ವೈರಲ್ ಅಂದರೆ ಸೋಂಕು. ಆ ಸೋಂಕು ಆಗೋದಕ್ಕೆ ಏನು ಕಾರಣ? ಸೋಂಕು ಆಗೋದಕ್ಕೆ ಬೇರೆ ಮತ್ತೇನು ಕಾರಣ ಇಲ್ಲ, ಅರ್ಧ ಜೀರ್ಣ ರೋಗ. ಪೂರ್ಣ ಜೀರ್ಣ ಆಗ್ತಾ ಇರಲ್ಲ, ಅದಕ್ಕೆ ತಾವೇ ಕಾರಣರಾಗಿರ್ತೀರ. ಹೇಗೆ ಅಂತಂದರೆ, ಹೊತ್ತಿಲ್ದ ಹೊತ್ತು ಊಟ ಮಾಡೋದು, ಹೊಟ್ಟೆ ಖಾಲಿ ಬಿಟ್ಕೊಳ್ಳೋದು, ಉಪವಾಸ ಮಾಡೋದು, ಹಬ್ಬದ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ, ಪೂಜಾರಿ ಹೆಸರಿನಲ್ಲಿ, ಆಮೇಲೆ ಜ್ಯೋತಿಷ್ಯರ ಹೆಸರಿನಲ್ಲಿ, ಈ ರೀತಿ ಏನೇನೋ ಉಪವಾಸಗಳನ್ನು ಮಾಡಿಬಿಟ್ಟು ತಡಾಹಾರ ಮಾಡಿ ಹೊಟ್ಟೆಯನ್ನು ಕೆಡಿಸ್ಕೊಂಡಿರ್ತೀರ. ಆವಾಗ ಅದು ಪೂರ್ಣ ಜೀರ್ಣ ಆಗದೇ ಹೋಗಿ ರಕ್ತಕ್ಕೆ ಸೇರ್ಕೋತದೆ, ಅಲ್ಲಿ ಕೆಟ್ಟ ನೀರು ಅಂತಾರೆ, ಆ ಕೆಟ್ಟ ನೀರು ಸೋಂಕಾಗುತ್ತೆ. ಆ ಕೆಟ್ಟ ನೀರು ಹೋಗ್ಬಿಟ್ಟು ಏನಾಗುತ್ತೆ, ಅಲ್ಲಲ್ಲೇ ಸಂಧಿಗಳಲ್ಲಿ ಸೇರಿಕೊಂಡು ಆ ಸಂಧಿಗಳಲ್ಲಿ ಒಂದು ರೀತಿಯ ಎಣ್ಣೆ, ಹೇಗೆ ನೀವು ಗಾಡಿ ಎಣ್ಣೆ ಅಂತ ಹೇಳ್ತಿರೋ ಅಥವಾ ಕೀಲೆಣ್ಣೆ ಅಂತ ಹೇಳ್ತಿರೋ, ಅದ್ರ ಬದಲು ಏನಾಗುತ್ತೆ, ಹೋಗಿ ನೀರು ಅದ್ರ ಜೊತೆಯಲ್ಲಿ ಕೆಟ್ಟ ನೀರು ಸೇರಿಕೊಳ್ಳುತ್ತೆ. ಅದೇ ವೈರಲ್ ಅರ್ಥರೈಟಿಸ್. ಅದ್ರ ಜೊತೆ ಕ್ರಿಮಿಗಳು ಸೇರ್ಕೊತವೆ. ಸೋಂಕು, ವೈರಲ್ ಅಂದರೆ ಏನು? ಸೋಂಕು, ಸೋಂಕಾಗ್ತದೆ. ಆ ಸೋಂಕಾಗೋದ್ರಿಂದ ಏನಾಗ್ತದೆ ನಿಮಗೆ, ಆವಾಗ ಹಿಂಸೆ ಆಗ್ತದೆ. ಹಾಗಾದ್ದರಿಂದ ಇವಾಗ ವೀಕ್ಷಕರೇ, ತಮಗೆ ಅರ್ಥ ಆಗಿದೆ ವೈರಲ್ ಅರ್ಥರೈಟಿಸ್ ಏನಕ್ಕೋಸ್ಕರ ಬರ್ತದೆ. ಅದು ಸ್ವಯಂಕೃತ ಅಪರಾಧ, ನಿಮ್ಮ ತಪ್ಪಿನಿಂದ ಬರುವಂಥದ್ದು, ಅದು ಕಾಯಿಲೆ ಅಲ್ಲ. ಇವಾಗ ಬಂದುಬಿಟ್ಟಿದೆ, ಏನು ಮಾಡಬೇಕಂದ್ರೆ, ಮತ್ತು ಮೊದಲು ಹೊತ್ತು ಹೊತ್ತಿಗೆ ಔಷಧಿಯನ್ನು ತಗೋಬೇಕು. ಮತ್ತು ಎರಡನೇದೇನು, ಯೋಗವನ ಬೆಟ್ಟಕ್ಕೆ ಬರಬೇಕಂತೇನಿಲ್ಲ, ಸುತ್ತಮುತ್ತಲ ನಿಮ್ಮ ದೇಶಿ ಔಷಧಿ ಪದ್ಧತಿ, ಅದು ಆಯುರ್ವೇದ ಇರ್ಬೋದು ಮತ್ತೇನೇ ಇರ್ಬೋದು, ಅದನ್ನು ಗಮನಿಸಿ ಅವ್ರ ಹತ್ರ ಚಿಕಿತ್ಸೆಯನ್ನು ಪಡ್ಕೊಂಡು ನೋಡೋದು. ಯಾಕೆಂದರೆ ಇದರಲ್ಲಿ ನಿಮ್ಮ ಮಾಡರ್ನ್ ಮೆಡಿಸನ್ ಅಂದರೆ ವಿದೇಶಿ ಔಷಧಿ ಅಂದರೆ ಕೆಮಿಕಲ್ ಔಷಧಿ, ರಾಸಾಯನಿಕ ಔಷಧಿಯಿಂದ ಪರ್ಯಾಯ ಇಲ್ಲ. ಏನು ಮಾಡ್ತಾರೆ, ನೋವು ನಿವಾರಕಗಳನ್ನು ಕೊಡ್ತಾರೆ, ಇವತ್ತಿಲ್ಲ ನಾಳೆ ನಿಮ್ಮ ಕಿಡ್ನಿ ಹಾಳಾಗ್ತದೆ, ನೆನಪಿಟ್ಕೊಂಡಿರಲಿ. ಅದಕ್ಕೋಸ್ಕರ ಈ ಆಂಗ್ಲ ಔಷಧಿಗಳನ್ನು ತಿನ್ನೋದರಿಂದ ನಿಮಗೆ 1/10 ಕಾಯಿಲೆ ಬರ್ತದೆ. ಹಾಗಾದರೆ ಸಾಕ್ಷಿ ಏನು ಅಂತಂದರೆ, ನೀವು ಗೂಗಲ್ಗಾರು ಹೋಗಿ, ಯಾಹುಗಾರು ಹೋಗಿ, ನಿಮ್ಮ ವೈದ್ಯರು ಬರೆದುಕೊಡುವಂಥ ಚೀಟಿಯಲ್ಲಿ ಬರೆದಿರುವಂಥ ಔಷಧಿಗೆ ದುಷ್ಪರಿಣಾಮ, ಪಾರ್ಶ್ವಪರಿಣಾಮ, ಸೈಡ್ ಎಫೆಕ್ಟ್ಸ್ ಅನ್ನೋದನ್ನು ನೀವು ಅದನ್ನು ಹೊಡೆದು ನೋಡಿ, ನಿಮಗೆ ಭಯ ಆಗ್ತದೆ. ತಿನ್ನೋದಲ್ಲ, ಮುಟ್ಟೋದಕ್ಕೆ ನಿಮಗೆ ಭಯ ಆಗ್ತದೆ. ಅಂಥ ಒಂದು ದುಷ್ಟ ಔಷಧಿಯನ್ನು, ವಿಷದ ಔಷಧಿಯನ್ನು ತಾವು ಸೇವನೆ ಮಾಡಿ, ಓಹೋ ನನಗೆ ಕಮ್ಮಿ ಆಯಿತು ಅಥವಾ ವಾಸಿ ಆಯಿತು, ಅರ್ಧ ನಿವಾರಣೆ ಆಯಿತು ಅಂದ್ಕೊಂಡಿರ್ತೀರಾ, ಅದು ನಿವಾರಣೆ ಆಗಿರಲ್ಲ, ಮರಗಟ್ಟಿರ್ತದೆ. ಅದಕ್ಕೋಸ್ಕರ ಅನ್ಯಾಯವಾಗಿ ನೀವು ಜೀವನವನ್ನು ಹಾಳು ಮಾಡ್ಕೋಬೇಡಿ. ಮತ್ತೆ ಅದನ್ನು ಸರಿಪಡಿಸೋದಕ್ಕೆ ಅಸಾಧ್ಯವಾದಂಥ ಆ ಸೌಕಲಾಗಿ ಹೋಗ್ಬಿಡ್ತದೆ, ಬಹಳ ಕಷ್ಟಪಡಬೇಕಾಗ್ತದೆ. ಅದಕ್ಕೋಸ್ಕರ ತಾವು ತಮ್ಮ ಸ್ವಂತ ಬುದ್ಧಿಯನ್ನು ಉಪಯೋಗಿಸಿ, ಮತ್ತು ಈಗಷ್ಟು ಅಂತರ್ಜಾಲದಲ್ಲಿ ಬಹುತೇಕ ಮುನ್ನೆಚ್ಚರಿಕೆಗಳು ಮತ್ತು ಎಚ್ಚರಿಕೆಗಳು ಮತ್ತು ಏನೇನು ಆಗ್ತದೆ ಅನ್ನೋದ್ರ ಬಗ್ಗೆ ಮೊದಲೇ ಮಾಹಿತಿ ಸಿಗ್ತದೆ ನಿಮಗೆ. ಯಾರೇ ಔಷಧಿ ಬರೆದುಕೊಡಲಿ, ನಿಮ್ಮ ಮನೆಯವರಾಗಲಿ, ನಿಮ್ಮ ತಂದೆ ತಾಯಿನೇ ಡಾಕ್ಟರ್ ಆಗಿದ್ದರು, ನಿಮ್ಮ ಅಣ್ಣ ತಮ್ಮ ಡಾಕ್ಟರ್ ಆಗಿದ್ದರು, ನಿಮ್ಮ ಮಕ್ಕಳೇ ಡಾಕ್ಟರ್ ಆಗಿದ್ದರೂ ವಿದೇಶಿ ಔಷಧಿಯನ್ನು ನಂಬೇಡಿ.
ದೇಶಿ ಔಷಧಿ ಪಾರ್ಶ್ವಪರಿಣಾಮವನ್ನು ಕೊಡಲ್ಲ, ಅದೇನು ಕೆಲಸ ಮಾಡೋಕ್ಕಾಗದ್ರೂ ಸುಮ್ಮನೆ ಇರುತ್ತೆ ಅಥವಾ ಉಷ್ಣ ಆಗುತ್ತೆ. ನೀವು ಮಜ್ಜಿಗೆ ಕುಡೀರಿ, ಹಾಲು ಕುಡೀರಿ, ಅಥವಾ ಬಾರ್ಲಿ ಗಂಜಿ ಕುಡೀರಿ, ಅಥವಾ ಗಂಧ ತೇಕೊಂಡು ಕುಡೀರಿ, ತಂಪಾಗಿ ಹೋಗ್ಬಿಡುತ್ತೆ, ಸರಿ ಹೋಗ್ಬಿಡುತ್ತೆ. ಆದರೆ ದುರಸ್ತಿ ಮಾಡಲಾಗದಂಥ ಸ್ಥಿತಿಯಲ್ಲಿ ನಿಮ್ಮ ವಿದೇಶಿ ಔಷಧಿಗಳು ನಿಮ್ಮನ್ನು ಹಾಳು ಮಾಡುತ್ತೆ. ನಮ್ಮ ದೇಶದ ಹಣಕಾಸು ಆರ್ಥಿಕ ವ್ಯವಸ್ಥೆಯೂ ಹಾಳು. ವಿದೇಶದವರಿಗೆ ಅನಾವಶ್ಯಕವಾಗಿ ರಾಜಧನ ರಾಯಲ್ಟಿಯನ್ನು ಕೊಡಬೇಕಾಗ್ತದೆ. ದೇಶದ ಅರ್ಥವ್ಯವಸ್ಥೆಯನ್ನು ಹಾಳು ಮಾಡಿಕೊಂಡು, ನಿಮ್ಮ ಶರೀರವನ್ನು ಹಾಳು ಮಾಡಿಕೊಂಡು ಜೀವನದಲ್ಲಿ ಪಡಬಾರದ ಸಂಕಟವನ್ನು ಪಡಬೇಡಿ. ಇದಕ್ಕೆ ಯೋಗವನ ಬೆಟ್ಟದಲ್ಲಿ ಲಕ್ವಾತ ಇಲ್ಲ ಅಂತಿದೆ, ತರಿಸ್ಕೊಳ್ಳಿ. ಆಮೇಲೆ ಮುಂದೆ ಏನಿದೆ, ಕಶೇರುಕ ಅನ್ನೋ ಮಾತ್ರೆ ತರಿಸ್ಕೊಳ್ಳಿ. ಆಮೇಲೆ ನೋವು ನಿವಾರಕವಾಗಿ ವಾತವಿಧ್ವಂಸ ಅನ್ನೋ ಮಾತ್ರೆಯನ್ನು ತರಿಸ್ಕೊಳ್ಳಿ. ಆಮೇಲೆ ಮೂಳೆ ಸೌಕಲಿಗೆ ಇನ್ನೂ ಒಂದು ಔಷಧಿ ಹೇಳೋದಾದರೆ ಅಸ್ಥಿಬಲ ಮತ್ತು ಅದ್ರ ಜೊತೆ ತಗೊಳ್ಬೇಕಾಗಿರೋದು ಒಂದು ನೋವು ನಿವಾರಕ ಕಷಾಯ. ಅದಕ್ಕೆ ರಾಸ್ನ ಎರಂಡಾದಿ ಅಥವಾ ಮಹಾರಾಸ್ನಾದಿ ಅಂತ ಹೇಳ್ತೇವೆ. ಅದು ಒಂದು ಕಷಾಯವನ್ನು ಕಾಯಿಸ್ಕೊಂಡು ಕುಡಿಯೋದಕ್ಕೋಸ್ಕರ ಒಂದು ಚೂರ್ಣವನ್ನು ಕೊಡ್ತೀವಿ. ಅದನ್ನು ಮನೆಯಲ್ಲೇ ಕಾಯಿಸ್ಕೊಂಡು ಕುಡಿದ್ರೆ ಏನಾಗುತ್ತೆ, ಒಂದಕ್ಕೆ 10 ನಿಮಗೆ ಲಾಭ ಆಗ್ತದೆ. ಅದೇ ತಯಾರು ಮಾಡಿರೋ ಕಷಾಯವನ್ನು ತಗೊಳ್ಳೋದ್ರಿಂದ ಏನಾಗುತ್ತೆ, 1/10 ವ್ಯರ್ಥ ಆಗ್ತದೆ. ವೀಕ್ಷಕರೇ, ಇಷ್ಟೆಲ್ಲ ಮಾಹಿತಿಯನ್ನು ನಾವು ನಿಮಗೆ ಕೊಟ್ಟಿದ್ದೀವಿ, ಮುನ್ನೆಚ್ಚರಿಕೆ ಕ್ರಮವನ್ನು ಹೇಳಿದ್ದೇವೆ. ವ್ಯಾಧಿ ಯಾವುದೇ ಇರಲಿ, ನಮ್ಮ ದೇಶದಲ್ಲಿ ಔಷಧಿ ಇದೆ, ಅದು ಯೋಗವನ ಬೆಟ್ಟದಲ್ಲಿ ಸಿಗುತ್ತೆ. ಆದರೆ ಎಲ್ಲರೂ ಯೋಗವನ ಬೆಟ್ಟಕ್ಕೆ ಬಂದರೆ ನಾನು ಏಕಾಂಗಿಯಾಗಿ ಎಲ್ಲರನ್ನೂ ನೋಡೋದಕ್ಕೆ ಕಷ್ಟ. ಈಗಾಗಲೇ 200 ರೋಗಿಗಳು ಪ್ರತಿದಿನ ಬರ್ತಾಯಿದ್ದಾರೆ. ಬುಧವಾರ ರಜೆಯನ್ನು ಮಾಡಿದ್ದೇವೆ, ಬುಧವಾರ ಬರಬೇಡಿ. ಮತ್ತು ತಾವು ದೂರವಾಣಿ ಕರೆಯನ್ನು ಮಾಡದೇ, ನಿಮ್ಮ ಟೋಕನ್ ನಿಗದಿಯನ್ನು ಮಾಡದೆ ಬರೋಕ್ಕೆ ಹೋಗಬೇಡಿ. ಮತ್ತು ಇನ್ನು ಕೆಲವು ಸೀರಿಯಸ್ ರೋಗಿಗಳಿರ್ತವೆ, ಹಾಸಿಗೆ ಹಿಡಿದಿರುವಂಥ ರೋಗಿಗಳಿರ್ತವೆ, ನಡೆದಾಡೋದಕ್ಕೆ ಸಾಧ್ಯ ಇಲ್ಲದಿರುವಂಥ ರೋಗಿಗಳಿರ್ತವೆ, ಅಂಥವ್ರನ್ನು ನೀವು ಕಾರಲ್ಲೋ ವ್ಯಾನಲ್ಲೋ ಎತ್ತಾಕೊಂಡು ಬಂದು ಹಿಂಸೆ ಕೊಡಬೇಡಿ. ಅವರಿಗೆ ನಿಮ್ಮ ದುಡ್ಡು ಖರ್ಚು ಅನಾವಶ್ಯಕವಾದ್ದು. ಆ ಖರ್ಚಿನಲ್ಲಿ 1/2 ಭಾಗವನ್ನು ನೀವು ಔಷಧಿ ತೊಗೊಂಡೋಗಿ ಕೊಡ್ಬೋದು. ಮತ್ತು ಹೇಗೆ ನಾವು ರೋಗಿಯನ್ನು ನೋಡೋದಂದರೆ, ಸಾಮಾನ್ಯವಾಗಿ ವರದಿ ತಯಾರಿಸಿರ್ತೀರ, ನೇರವಾಗಿ ನಮ್ಮ ಹತ್ರ ಬರೋಲ್ಲ, ನೀವು ಡಾಕ್ಟ್ರ್ ಹತ್ರ ಹೋಗಿರ್ತೀರ, ಅವರೊಂದು ವರದಿ ತಯಾರು ಮಾಡಿರ್ತಾರೆ ಅಥವಾ ಒಂದು ತಯಾರು ಮಾಡಿಸ್ಕೊಳ್ಳಿ. ಆಮೇಲೆ ಏನೇನು ಆಗುತ್ತೆ ಅಂತ ಮನೆಯವರೆಲ್ಲ ಸೇರಿಕೊಂಡು ಒಂದು ಪಟ್ಟಿ ಮಾಡಿ, ಹೇಗೆಲ್ಲ ಆಯಿತು, ಯಾವ ದುಶ್ಚಟಗಳಿದ್ದು, ನಿಮಗೆ ಗೊತ್ತಿರೋ ಹಾಗೆ ಕಾರಣ ಏನು, ಬಿದ್ದಿದ್ದೋ ಎದ್ದಿದ್ದೋ ಅದೆಲ್ಲ ಪಟ್ಟಿಯನ್ನು ಮಾಡಿ ಅದನ್ನು ಯಾರಾದರೂ ಒಬ್ಬರು ತೊಗೊಂಡು ಬಂದರೆ 8-16 ಗಂಟೆ ಇಲ್ಲಿ ಕಾಯ್ದಿದ್ದು ಔಷಧಿಯನ್ನು ತೊಗೊಂಡು ಹೋಗ್ಬೋದು. ಹಾಗೆ ಮನೆ ಮದ್ದು ಪುಸ್ತಕವನ್ನು 1,100 ರೂಪಾಯಿ ಕೊಟ್ಟು ಖರೀದಿ ಮಾಡೋದಕ್ಕೆ ತಾವು ಸಿದ್ಧತೆಯನ್ನು ಮಾಡಿಕೊಂಡು ಬನ್ನಿ. ಮತ್ತೇನು ಹೇಳಬೇಕು, ನೀವು ಪತ್ರವನ್ನು ಬರೀರಿ, ಅದಕ್ಕೆ ನಾವು ಪತ್ರೋತ್ತರದ ಕಾರ್ಯಕ್ರಮದಲ್ಲಿ ಅಥವಾ ಮುಂದಿನ ಸಂಚಿಕೆಯಲ್ಲಿ ವಿವರಗಳನ್ನು ಕೂಡ ಕೊಡ್ತೇವೆ. ತಮಗೆಲ್ಲರಿಗೂ ಶುಭವಾಗಲಿ. ಬೆಂಗಳೂರು ಬಸ್ ಸ್ಟ್ಯಾಂಡಿಂದ ಏನಾದರೂ ಇಳಿದು ನೀವು ಬಸ್ ನಂಬರ್ ಕೇಳ್ಕೊಂಡು ನಮಗೆ ಫೋನ್ ಮಾಡಿದ್ರೆ 700-800 ಕರೆಗಳ ದೂರವಾಣಿ ಕರೆಗಳು ಬರ್ತದೆ, ನಾವು ಎತ್ತೋದಕ್ಕೂ ಕಷ್ಟ ಆಗ್ತದೆ. ಒಂದು ಎತ್ಕೊಂಡ್ರೆ ಇನ್ನೊಂದು ಕಟ್ಟಾಗಿರುತ್ತೆ, ಮತ್ತೊಂದು ಹೊಡ್ಕೋತಾ ಇರ್ತದೆ. 12 ದೂರವಾಣಿ ಸಂಖ್ಯೆ ಇರ್ತವೆ ಇಲ್ಲಿ ನೋಡಿ, 2/4 ನಂಬರು ಕೊಟ್ಟಿರ್ತೀವಿ. ಬೆಂಗಳೂರು ಬಸ್ ಸ್ಟ್ಯಾಂಡಿಂದ 210, 211, 212 ಇಷ್ಟು ಸಂಖ್ಯೆಗಳು ಕಗ್ಲೀಪುರದವರೆಗೆ ಬರ್ತವೆ. ಕಗ್ಲೀಪುರ ಅಂದರೆ ಒಂದು ಮುಳ್ಳಿನ ಮರದ ಪುರ. ಆ ಕಗ್ಲೀಪುರ ಕೇಳಿಕೊಂಡು ಆಮೇಲೆ 213 ಇಟ್ಕೊಳ್ಳಿ, ಆಟೋದಾರರು ಬನ್ನಿ. ನೇರವಾಗಿ ನಮ್ಮ ಬೆಟ್ಟಕ್ಕೆ ಬರೋದು ಅಂದರೆ 213A, 213E, 213F, 213FA ಮತ್ತು ಕೊಳ್ಳಿಗಾನಹಳ್ಳಿ ಅಂತ ಒಂದು ಕಪ್ಪು ಬೋರ್ಡಿನ ಬಸ್ಸು, ಫಲಕದ ಬಸ್ಸು. ಇಷ್ಟಾಯಿತು. ಇವಾಗ ಅಕಸ್ಮಾತ್ ನೇರವಾಗಿ ಸಿಗೋ ಬಸ್ ಸಿಕ್ಕಲಿಲ್ಲ ಅಂದರೆ ನಾವು ನಿಶ್ಚಿಂತರಾಗಿರಿ. ಬೋಳಾರೆ ಅನ್ನೋ ಊರಿಗೆ ಇಳ್ಕೊಂಡ್ರೆ ಅಲ್ಲಿ ಬೋಳಾರೆ ಆಟೋ ನಿಂತಿರ್ತವೆ, ಆಟೋ ಹತ್ಕೊಂಡು ಬರ್ಬೋದು. ಹಲವಾರು ಜನ ರೋಗಿಗಳು ಬಂದರೆ ಒಬ್ಬರಿಗೆ 50 ರೂಪಾಯಿ, ನೀವು ಒಬ್ಬರೇ ಬಂದರೆ 100 ರೂಪಾಯಿ ಲೆಕ್ಕಾಚಾರದಲ್ಲಿ ತಾವು ಬಂದು ಔಷಧಿ ತೊಗೊಂಡು ಹೋಗ್ಬೋದು. ಇತ್ತಲಿಂದ ಕೆಲವು ಗಾಡಿಗಳು ಹೋಗ್ತಾ ಇರ್ತವೆ, ಅದ್ರ ಜೊತೆಯಲ್ಲಿ ಕೂತ್ಕೊಂಡು ಹೋಗ್ಬೋದು. ಇವತ್ತಿಗಿಷ್ಟು ಸಾಕು, ಮುಂದಿನ ಸಚಿಕೆಯಲ್ಲಿ ಇನ್ನೂ ಹೆಚ್ಚಿನ ವಿವರವನ್ನು ಕೊಡ್ತೇವೆ. ಶುಭಮಸ್ತು.